ನಮಸ್ಕಾರ ಪ್ರಿಯ ವೀಕ್ಷಕರೇ ಇಂದಿನ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸಕರು ಹಾಗೂ ಓಂ ಸೇವಾ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರು ಆದ ಶ್ರೀ ಕೃಷ್ಣ ಗುರುಜಿ ಅವರು ನಮ್ಮ ಜೊತೆ ಇದ್ದಾರೆ ಶ್ರೀ ಕೃಷ್ಣ ಗುರುಜಿ ಅವರಿಗೆ ಪ್ರಣಾಮಗಳೊಂದಿಗೆ ಸ್ವಾಗತ ನಮಸ್ಕಾರ ಹಿಂದಿನ ಸಂಚಿಕೆಗಳಲ್ಲಿ ಸಿಲ್ವರ್ ಚಾರ್ಜ್ಡ್ ವಾಟರ್ ಗೋಲ್ಡ್ ಚಾರ್ಜ್ಡ್ ವಾಟರ್ ಇದರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ರಿ ಹಾಗೆ ಈ ಎರಡನ್ನು ಮಿಕ್ಸ್ ಮಾಡಿ ಮಾಡಬಹುದಾ ಹೇಗೆ ಮಾಡಬಹುದು ಅಂತ ಸ್ವಲ್ಪ ತಿಳಿಸ್ತೀರಾ ಗುರುಜಿ ಸರಿ ಒಂದೊಂದೇ ಚಾರ್ಜ್ಡ್ ವಾಟರ್ ಅನ್ನು ನೀವು ಸೇವನೆ ಮಾಡುವಂತ ಸಂದರ್ಭದಲ್ಲಿ ಅದನ್ನು ನಾವು ಈ ಥರ ಅರ್ಥ ಮಾಡ್ಕೊಳ್ಳೋಣ ಯಾವುದೋ ಒಂದನ್ನು ನೀವು ತರಕಾರಿ ಭಾತನ್ನು ತಿಂದಿದ್ದೀರಾ ಇನ್ನೊಂದು ಸರಿ ಯಾವುದೋ ಒಂದನ್ನು ಪಲಾವನ್ನು ತಿಂದಿದ್ದೀರಾ ಇವಾಗ ಮಿಕ್ಸಿಂಗ್ ಅಂದರೆ ಅದನ್ನು ಮಿಕ್ಸ್ ಮಾಡೋಕ್ಕಾಗಲ್ಲ ಅದರ ಬದಲು ಅನ್ನ ಸಾಂಬಾರು ಆ ಥರ ಅಂತ ಅಂದ್ಕೊಳ್ಳಿ ಇದು ಒಂದು ಬೇರೆ ಆಹಾರ ಆದಂಗೆ ಆಗುತ್ತೆ ಅಷ್ಟೇ ಬಿಟ್ಬಿಟ್ಟು ಅನುಕೂಲ ಖಂಡಿತ ಆಗುತ್ತೆ ಹೇಗೆ ಅಂತಂದರೆ ಸಿಲ್ವರ್ ಚಾರ್ಜ್ಡ್ ವಾಟರ್ ಬಗ್ಗೆ ನಾವು ಮಾತಾಡ್ತಾ ಏನು ಮಾತಾಡಿದ್ವಿ ಒಪೆಯಿಂದ ಕೆಳಭಾಗಕ್ಕೆ ಇರತಕ್ಕಂತಹ ನಿರ್ನಾಳ ಗ್ರಂಥಿಗಳಿಗೆ ಹೆಚ್ಚಿನ ಶಕ್ತಿಯನ್ನು ಪಡ್ಕೋಬೇಕಾದರೆ ನಾವು ಸಿಲ್ವರ್ ಚಾರ್ಜ್ಡ್ ವಾಟರನ್ನು ಉಪಯೋಗಿಸ್ತಾ ಇದ್ವಿ ಗೋಲ್ಡ್ ಚಾರ್ಜ್ಡ್ ವಾಟರನ್ನು ಉಪಯೋಗಿಸುವಂತಹ ಸಂದರ್ಭದಲ್ಲಿ ಒಪೆಯಿಂದ ಮೇಲ್ಭಾಗಕ್ಕೆ ಇರತಕ್ಕಂತಹ ನಿರ್ನಾಳ ಗ್ರಂಥಿಗಳಿಗೆ ಶಕ್ತಿಯ ಅವಶ್ಯಕತೆ ಇದ್ದಾಗ ಗೋಲ್ಡ್ ಚಾರ್ಜ್ಡ್ ವಾಟರನ್ನು ನಾವು ಉಪಯೋಗಿಸ್ತಾ ಇದ್ವಿ ಎರಡನ್ನು ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ ಎಲ್ಲ ನಿರ್ನಾಳ ಗ್ರಂಥಿಗಳಿಗೂ ಒಟ್ಟಿಗೆ ಅನುಕೂಲ ಆಗುತ್ತೆ ವಿನಃ ತೊಂದರೆ ಖಂಡಿತ ಆಗಲ್ಲ ಅಂದರೆ ಎರಡೂ ಮಿಕ್ಸ್ ಮಾಡಿ ನಾವು ನೀರು ಗೋಲ್ಡ್ ಆ್ಯಂಡ್ ಸಿಲ್ವರ್ ಚಾರ್ಜ್ಡ್ ವಾಟರ್ ಮಾಡ್ಕೊಳ್ಬೋದು ಮಾಡಬಹುದು ಅದು ಯಾವ ರೀತಿ ಮಾಡಬೇಕಾಗತ್ತೆ ಯಾವ ರೀತಿ ಅಂದರೆ ಸಿಲ್ವರ್ ಚಾರ್ಜ್ಡಲ್ಲಿ ಏನು ಹೇಳಿದ್ವಿ ನಾವು 50-60-70 ಗ್ರಾಮ್ಗಳಷ್ಟು ಬೆಳ್ಳಿಯ ಉಪಕರಣಗಳನ್ನು ಲೋಟ ತಟ್ಟೆ ಚಮಚ ಇತ್ಯಾದಿ ಉಪಕರಣಗಳನ್ನು ಉಪಯೋಗಿಸ್ತೀರ ಗೋಲ್ಡ್ ಚಾರ್ಜ್ಡಲ್ಲಿ ಏನು ಮಾಡ್ತಿದ್ರಿ 10-15 ಗ್ರಾಮ್ ಚಿನ್ನವನ್ನು ಉಪಯೋಗಿಸ್ತಾ ಇದ್ರಿ ಗೋಲ್ಡು ಸಿಲ್ವರ್ ಎರಡನ್ನೂ ನೀವು ಮಿಕ್ಸ್ ಮಾಡಿದಾಗ ಅದೇ ಪ್ರಪೋರ್ಷನ್ದು ಉಪಯೋಗಿಸ್ಬೇಕು 50-60-70 ಗ್ರಾಮ್ಗಳಷ್ಟು ಬೆಳ್ಳಿ 10-15 ಗ್ರಾಮ್ಗಳಷ್ಟು ಚಿನ್ನ ಎರಡನ್ನು ಒಟ್ಟಿಗೆ ಸುಮಾರು 2 ಲೀಟರ್ ನೀರು ಹಿಡಿಯುವಂತಹ ಒಂದು ಪಾತ್ರೆಯಲ್ಲಿ ಅದೆರಡನ್ನು ಶುದ್ಧವಾಗಿ ಮುಂಚೆನೆ ತೊಳೆದು ಅದರಲ್ಲಿ ಮುಳುಗಿಸಿ ನಂತರ ನೀವು ಕುದಿಸಬೇಕು ಎಷ್ಟು ಕುದಿಸಬೇಕು ಈ ಹಿಂದೆ ಮಾಡಿದಂತೆಯೇ 2 ಲೀಟರ್ ನೀರು 1 ಲೀಟರ್ ಆಗುವಷ್ಟು ಕುದಿಸಿ ಆನಂತರ ನೀವು ನಿಮ್ಮ ಬೆಳ್ಳಿ ಮತ್ತು ಚಿನ್ನದ ಆಭರಣಗಳನ್ನು ಏನು ಹಾಕಿರ್ತೀರಾ ಅದನ್ನು ತೆಗೆದು ಶುದ್ಧವಾಗಿರ್ತಕ್ಕಂಥ ನೀರಿನಲ್ಲಿ ತೊಳೆದು ಬಟ್ಟೆಯಲ್ಲಿ ಒರೆಸಿ ತೆಗೆದಿಟ್ಕೊಳ್ಳಿ ಈಗ ಈ ನೀರು ಚಿನ್ನ ಮತ್ತು ಬೆಳ್ಳಿ ಎರಡರ ಶಕ್ತಿಯನ್ನು ಪಡೆದಿರತಕ್ಕಂತಹ ನೀರಾಗಿರೋದ್ರಿಂದ ನಿಮ್ಮ ಎಲ್ಲ ನಿರ್ನಾಳ ಗ್ರಂಥಿಗಳಲ್ಲಿ ಇರತಕ್ಕಂತಹ ಶಕ್ತಿಯನ್ನು ಪುನಶ್ಚೇತನಗೊಳಿಸುತ್ತೆ ಅದೇ ಎಫೆಕ್ಟ್ ನಮಗೆ ಸಿಲ್ವರ್ ಆ್ಯಂಡ್ ಗೋಲ್ಡ್ ಎರಡರದ್ದು ಎಫೆಕ್ಟ್ ನಮಗೆ ಸಿಗುತ್ತೆ ಖಂಡಿತ ಆವಾಗಲೇ ನಾನು ಹೇಳಿದ್ನಲ್ಲ ಹಾಗೆ ನಿಮಗೆ ಸಾಂಬಾರಿನ ಅನುಭವವೂ ಆಗುತ್ತೆ ಅನ್ನದ ಅನುಭವವೂ ಆಗುತ್ತೆ ಅನ್ನ ಸಾಂಬಾರು ತಿಂದಾಗ ಯಾವ ಒಂದು ನಿಮಗೆ ಒಂದು ಶಕ್ತಿ ಬರುತ್ತೆ ಆ ಶಕ್ತಿ ಬರುತ್ತೆ ಓಕೆ ಇವಾಗ ಗೋಲ್ಡ್ ಅಂದರೆ ಒಂದು 10 ಗ್ರಾಮು ಅಥವಾ 15 ಗ್ರಾಮು ಹಾಕಲಿಕ್ಕೆ ಹೇಳಿದ್ರಿ ಹೌದು ಸಿಲ್ವರ್ ಅಂದರೆ ಒಂದು 50 ಗ್ರಾಮ್ ಹಾಕಲಿಕ್ಕೆ ಹೇಳಿದ್ರಿ ಆಮೇಲೆ ಅದು ಹಾಗೆ ಕುದಿಸ್ತಾ ಸ್ವಲ್ಪ ಕಪ್ಪಾಗತ್ತೆ ಆಮೇಲೆ ಅದನ್ನು ಪಾಲಿಶ್ ಮಾಡಿಸ್ಬೇಕಾಗತ್ತೆ ಇದು ಒಂದು ಸ್ವಲ್ಪ ಕಾಸ್ಟ್ಲಿ ಆಯಿತು ಅನಿಸುತ್ತೆ ಅದು ಬಿಟ್ಟು ಬೇರೆ ಏನಾದರೂ ಇದು ಕಬ್ಬಿಣ ಆ ಥರ ಏನಾದರೂ ಹಾಕ್ಬೋದಾ ಏನಂದರೆ ಇವಾಗ ಕಬ್ಬಿಣದ ಅಂಶನೂ ನಮಗೆ ಬೇಕು ನಮ್ಮ ದೇಹಕ್ಕೆ ಅಂತ ಹೇಳ್ತಾರೆ ಐರನ್ ಕಂಟೆಂಟ್ ಟ್ಯಾಬ್ಲೆಟ್ ಕೊಡ್ತಾರೆ ಸೊ ಆ ಥರದ್ರಲ್ಲಿ ನಾವು ಕಬ್ಬಿಣನೂ ಏನಾದರೂ ಹಾಕಿ ನೀರು ಕುದಿಸಿ ಮಾಡ್ಕೊಳ್ಬೋದಾ ಅದಂದರೆ ನಮಗೆ ನೀವು 8 ಗ್ರಾಮ್ ಹೇಳ್ತೀರಾ 8 ಗ್ರಾಮು ನಾವು ಭಾಳ ಸುಲಭವಾಗಿ ಹಾಕ್ಬಿಡ್ಬೋದು ಹಾಗಾಗಿ ಕೇಳ್ತಾ ಇದ್ದೀನಿ ಇದು ಹೆಣ್ಣು ಮಕ್ಕಳಿಗೆ ತುಂಬ ಉಪಯುಕ್ತವಾಗಿರತಕ್ಕಂಥ ಪ್ರಶ್ನೆ ಏನಕ್ಕೆ ಅಂದರೆ ಚಿನ್ನ ಬೆಳ್ಳಿಯನ್ನು ಉಪಯೋಗಿಸ್ಬೇಡಿ ಕಬ್ಬಿಣ ಹಾಕ್ಕೊಂಡು ಏನಾದರೂ ಒಂದು ಔಷಧಿ ಮಾಡ್ಕೊಳ್ಳಿ ಅಂತಂದರೆ ನಿಮ್ಮ ಒಡವೆಗಳು ಅತ್ಯಂತ ಸುರಕ್ಷಿತವಾಗಿರುತ್ತೆ ಅಂತಕ್ಕಂಥ ಒಂದು ಉದ್ದೇಶ ಅದನ್ನು ಇಟ್ಟುಕೊಂಡು ಆರೋಗ್ಯದ ವಿಚಾರದಲ್ಲಿ ನೀವು ಬೇರೆ ಒಂದು ಶೈಲಿಯಲ್ಲಿ ನೀವು ಔಷಧಿಯನ್ನು ತಯಾರು ಮಾಡ್ಕೊಳ್ಳೋದು ಕೇಳ್ತಾ ಇದ್ದೀರಾ ನೀವು ಯಾವ ಉದ್ದೇಶ ಇಟ್ಕೊಂಡು ಕೇಳಿದ್ರೂ ಈ ಒಂದು ಕ್ರಮದಲ್ಲಿ ಸಹ ಕಬ್ಬಿಣವನ್ನು ಉಪಯೋಗಿಸಿನೂ ನಾವು ಚಾರ್ಜ್ಡ್ ವಾಟರನ್ನು ಖಂಡಿತ ಮಾಡ್ಕೋಬಹುದು
ಏನಕ್ಕೆ ಕಬ್ಬಿಣದ ವಿಚಾರವಾಗಿ ನಿಮಗೆ ಟ್ಯಾಬ್ಲೆಟ್ಗಳನ್ನು ಕೊಡ್ತಾರೆ ನಿಮಗೆ ಗೊತ್ತಿರೋ ಪ್ರಕಾರ? ರಕ್ತ ಶುದ್ಧಿಗೋಸ್ಕರ ಕೊಡ್ತಾರೆ, ರಕ್ತಹೀನತೆ ಆದಾಗ ಐರನ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಅಂತ. ವೆರಿ ಗುಡ್, ವೆರಿ ಗುಡ್. ಅದೇ ಉದ್ದೇಶಕ್ಕೋಸ್ಕರನೇ ಕಬ್ಬಿಣವನ್ನು ಸಹ ನಾವು ಬೆಳ್ಳಿ ಮತ್ತು ಚಿನ್ನವನ್ನು ಹೇಗೆ ಚಾರ್ಜ್ಡ್ ವಾಟರನ್ನಾಗಿ ಮಾಡಿಕೊಂಡು ಔಷಧಿಯ ರೂಪದಲ್ಲಿ ಉಪಯೋಗಿಸ್ತಿರೋ ಅದೇ ರೀತಿ ಕಬ್ಬಿಣವನ್ನೂ ಸಹ ನೀವು ಉಪಯೋಗಿಸಬಹುದು. ಕಬ್ಬಿಣವನ್ನು ಉಪಯೋಗಿಸೋದ್ರಿಂದ ರಕ್ತದ ಶುದ್ಧೀಕರಣ ಮತ್ತು ಹಿಮೋಗ್ಲೋಬಿನ್ ಅಂಶವನ್ನು ಹೆಚ್ಚು ಮಾಡತಕ್ಕಂತಹ ಒಂದು ಕೆಲಸವನ್ನು ಮಾಡುತ್ತೆ. ಹಿಮೋಗ್ಲೋಬಿನಲ್ಲಿ ಒಂದಷ್ಟು ಫ್ಯಾಕ್ಟರ್ಸ್ಗಳಿರುತ್ತೆ, ಅದರಲ್ಲಿ ಯಾವ ಒಂದು ಡಿಫಿಷಿಯೆನ್ಸಿ ಇರುತ್ತೆ ಅದನ್ನು ಸರಿಪಡಿಸಿಕೊಳ್ಳುವಂತಹ ಕೆಲಸವನ್ನು ದೇಹ ತಾನಾಗೆ ಮಾಡಿಕೊಳ್ಳುತ್ತೆ. ಮತ್ತು ರಕ್ತ ಪರಿಚಲನೆಯಲ್ಲಿ ದೇಹದಲ್ಲಿ ಆಗಿರತಕ್ಕಂತಹ ಅಡೆತಡೆಗಳು ಏನಾದರೂ ಇದ್ದರೆ ಅದನ್ನು ಸಹ ಈ ಒಂದು ಐರನ್ ಚಾರ್ಜ್ಡ್ ವಾಟರ್ ನಿವಾರಣೆ ಮಾಡೋದಕ್ಕೆ ಖಂಡಿತ ಸಹಕಾರವನ್ನು ಮಾಡುತ್ತೆ. ಈ ಐರನ್ ಚಾರ್ಜ್ಡ್ ವಾಟರ್ಗೆ ಎಷ್ಟು ಕಬ್ಬಿಣ ಹಾಕಬೇಕಾಗತ್ತೆ? ಕಬ್ಬಿಣ ನೀವು ಧಾರಾಳವಾಗಿ ಹಾಕ್ತೀನಿ ಅಂದ್ರಲ್ಲ. ಹೌದು, ಆದರೂ ಒಂದು ಪ್ರಮಾಣ ಅನ್ನೋದು ಇರುತ್ತೆ ಅಲ್ಲ, ಆ ಪ್ರಮಾಣ ಎಷ್ಟು ಹಾಕಿ? ಒಂದು 100 ರಿಂದ 150 ಗ್ರಾಂ ತನಕ ಬೇಕಾಗತ್ತೆ. ಯಾಕೆ ಜಾಸ್ತಿ ಬೇಕಾಗತ್ತೆ ಅನ್ನುವುದನ್ನು ನಾವು ಗಮನಿಸಬೇಕು. ಚಿನ್ನವನ್ನು ನೀವು ಒಂದು 50 ಗ್ರಾಂ ಹಾಕ್ತಾ ಇದ್ರಿ, 60 ಗ್ರಾಂ ಹಾಕ್ತಾ ಇದ್ರಿ, ಬೆಳ್ಳಿಯನ್ನು ಒಂದು 10 ಗ್ರಾಂ ಹಾಕ್ತಾ ಇದ್ರಿ, ಕಬ್ಬಿಣ ಒಂದು 100-150 ಗ್ರಾಂ ತನಕ ಹಾಕಿ ಅಂತಂದರೆ ರಕ್ತ ಎಲ್ಲೆಲ್ಲಿ ಪರಿಚಲನೆ ಆಗುತ್ತೆ ಎಲ್ಲ ಭಾಗವನ್ನು ಇದು ಸಂಪರ್ಕದಲ್ಲಿಟ್ಟುಕೊಂಡು ಶುದ್ಧೀಕರಣ ಮಾಡಬೇಕಾಗಿರೋದ್ರಿಂದ ಕಬ್ಬಿಣದ ಅಂಶ ಜಾಸ್ತಿ ಆ ಒಂದು ಔಷಧಿಯ ನೀರಿನಲ್ಲಿ ಬೇಕಾಗುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರವಾಗಿ ಕಬ್ಬಿಣವನ್ನು ಸ್ವಲ್ಪ ಹೆಚ್ಚು ಪ್ರಮಾಣದಲ್ಲಿ ಉಪಯೋಗಿಸ್ಬೋದು. ಸುಮಾರು ಒಂದು 200-250 ಗ್ರಾಂ ತನಕ ಉಪಯೋಗಿಸಿದ್ರೂ ಏನೂ ತೊಂದರೆ ಇಲ್ಲ. ಕಬ್ಬಿಣ ಅಂದರೆ ಈಗ ಯಾವ ರೀತಿ ಹಾಕ್ಬೋದು? ಮೊಳೆಗಳು ಹಾಕ್ಬೋದಾ ಅಥವಾ ಯಾವ ಥರದ್ದು? ಕೆಲವು ಸಲ ಮೊಳೆಗಳು ಇಟ್ಟಿರೋದು ತುಕ್ಕಿಡ್ದಿರತ್ತೆ, ಯಾವ ಥರದ್ದನ್ನು ಉಪಯೋಗಿಸ್ಬೇಕಾಗತ್ತೆ ಗುರುಜಿ? ನೋಡಿ, ಇದನ್ನು ಈ ಥರ ಅರ್ಥ ಮಾಡ್ಕೊಳ್ಳಿ. ಚಿನ್ನವನ್ನು ಬೆಳ್ಳಿಯನ್ನು ಉಪಯೋಗಿಸುವಂತಹ ಸಂದರ್ಭದಲ್ಲಿ ಈ ಹಿಂದೆ ನಿಮಗಾಗಲೇ ತಿಳಿಸಿದಾಗೆ ಹರಳುಗಳು ಇರಬಾರದು, ಕಾಲ್ಗೆಜ್ಜೆಯನ್ನು ಉಪಯೋಗಿಸೋದನ್ನು ಆದಷ್ಟು ಅವಾಯ್ಡ್ ಮಾಡಿ. ಯಾಕೆ ಅಂದರೆ ಅದರಲ್ಲಿರತಕ್ಕಂಥ ಕಸಗಳು ನಿಮಗೆ ಸೇರುತ್ತೆ ಔಷಧಿಯ ರೂಪದಲ್ಲಿ ಅನ್ನೋ ಉದ್ದೇಶಕ್ಕೆ ಅಂತ ತಿಳಿಸಿತ್ತು. ಅದೇ ಥರನೇ ಕಬ್ಬಿಣವನ್ನು ಉಪಯೋಗಿಸುವಂತಹ ಸಂದರ್ಭದಲ್ಲೂ ಶುದ್ಧವಾಗಿರತಕ್ಕಂತಹ ಕಬ್ಬಿಣವನ್ನು ಉಪಯೋಗಿಸ್ಬೇಕು. ಶುದ್ಧವಾಗಿರತಕ್ಕಂಥ ಕಬ್ಬಿಣ ಅಂದ ತಕ್ಷಣ ನಿಮಗೆ ಪ್ರಪ್ರಥಮವಾಗಿ ಬರಬೇಕಾಗಿರತಕ್ಕಂಥದ್ದು, ಅದರಲ್ಲಿ ಎಷ್ಟೋ ಬಾರಿ ಅಂಗಡಿಗಳಲ್ಲಿ ಕೆಲವು ತೈಲಗಳನ್ನು ಸಹ ಹಚ್ಚಿ ಇಟ್ಟಿರ್ತಾರೆ ಕಬ್ಬಿಣಕ್ಕೆ ತುಕ್ಕು ಹಿಡಿಬಾರದು ಅಂತ. ಹಾಗಾಗಿ ಆ ತೈಲದ ಅಂಶವೂ ಸಹ ಕಬ್ಬಿಣದಲ್ಲಿ ಇರಬಾರದು, ತುಕ್ಕಿನ ಅಂಶವೂ ಸಹ ಇರಬಾರದು. ತುಕ್ಕು ತೈಲದ ಅಂಶವನ್ನು ಹೊರತುಪಡಿಸಿದಂತಹ ಶುದ್ಧವಾಗಿರತಕ್ಕಂತಹ ಕಬ್ಬಿಣವನ್ನು ಉಪಯೋಗಿಸ್ಬೇಕು. ಆ ಕಬ್ಬಿಣ ಮೊಳೆಗಳಾಗಿದ್ರೂ ಏನೂ ತೊಂದರೆ ಇಲ್ಲ. ಆದರೂ ಒಂದು ಸಾರಿ ಉಪಯೋಗಿಸೋದಕ್ಕೆ ಮುಂಚೆ ನೀವು ಒಂದು ಶುದ್ಧೀಕರಿಸಿದಂಥ ನೀರಿನಲ್ಲಿ, ಮಾಮೂಲಿ ನೀರಿನಲ್ಲೇ ಚೆನ್ನಾಗಿ ತೊಳೆದು ಆ ನಂತರ ಅದನ್ನು ಉಪಯೋಗಿಸ್ತಕ್ಕಂಥದ್ದು ಒಳ್ಳೆಯ ಕ್ರಮ. ಹಾಗಾದರೆ ಕಬ್ಬಿಣನ ಚೆನ್ನಾಗಿ ತೊಳೆದು ಅದೇ ರೀತಿಯಲ್ಲೇ 2 ಲೀಟ್ರ್ ನೀರು ಇಟ್ಟು 1 ಲೀಟ್ರ್ವರೆಗೂ ಕುದಿಸಿ ಆ ನೀರನ್ನು ತೊಗೊಳ್ಬೋದು ಅಂತ ಹೇಳ್ತೀರಾ? ಸೊ ಕಬ್ಬಿಣದ ಅಂಶ ಆ ರೀತಿ ನಮ್ಮ ದೇಹಕ್ಕೆ ಸೇರತ್ತೆ. ಇದೇ ಕಾರಣದಿಂದನೇ ಈ ಕಬ್ಬಿಣದ ಹೆಂಚಲ್ಲಿ ದೋಸೆ ಮಾಡಬೇಕು, ಚಪಾತಿ ಮಾಡಬೇಕು, ರೊಟ್ಟಿ ಮಾಡಬೇಕು ಅನ್ನೋದನ್ನು ಹೇಳ್ತಾರೆ. ಈ ಮಧ್ಯದಲ್ಲಿ ಮೊದಲೆಲ್ಲ ನಮ್ಮ ಅಜ್ಜಿ ಕಾಲದಲ್ಲಿ ಎಲ್ಲ ಈ ಕಬ್ಬಿಣದ್ರಲ್ಲೇ ಮಾಡ್ತಾಯಿದ್ರು. ಆಮೇಲೆ ಎಲ್ಲ ನಾನ್ ಸ್ಟಿಕ್ ಅಂತ ಬಂತು, ನಾನ್ ಸ್ಟಿಕ್ ತವಾ, ಅದರಲ್ಲಿ ಮಾಡಿದ್ರೆ ಸುಲಭ, ಎಲ್ಲ ಅಂಟ್ಕೊಳ್ಳಲ್ಲ, ಆ ರೀತಿ ಬಂತು. ಈಗ ಮತ್ತೆ ನಾನ್ ಸ್ಟಿಕ್ಕು ಒಳ್ಳೇದಲ್ಲ ಅಂತ ಹೇಳ್ತಿದ್ದಾರೆ. ಯಾವುದು ಒಳ್ಳೆಯದು ನಾನ್ ಸ್ಟಿಕ್ಕು? ನಾನ್ ಸ್ಟಿಕ್ಕಲ್ಲಾದರೆ ನಾವು ಎಣ್ಣೆ ಹಾಕೋ ಅವಶ್ಯಕತೆ ಇರಲ್ಲ, ಹಾಗಾಗಿ ಅದು ಒಳ್ಳೆಯದು ಅಂತ ಇಷ್ಟು ದಿನ ಅಂದ್ಕೊಂಡಿದ್ವಿ. ಆದರೆ ಈಗ ತಿಳುವಳಿಕೆ ಬರ್ತಾ ಇರೋ ಪ್ರಕಾರ ಕಬ್ಬಿಣದ್ದೇ ಒಳ್ಳೆಯದು ಅನಿಸತ್ತೆ. ನೀವು ತಿಳಿಸ್ಕೊಡಿ ಗುರುಜಿ. ಇದನ್ನೇ ಇತಿಹಾಸ ಮರುಕಳಿಸುತ್ತದೆ ಅಂತ ಹೇಳ್ತಕ್ಕಂಥದ್ದು ಇದೇ ಒಂದು ವಿಚಾರವಾಗಿ. ನಮ್ಮ ಜೀವನ ಶೈಲಿ ಬದಲಾಗ್ತಾ ಆಗ್ತಾ ಆಗ್ತಾ ವಾಪಸ್ಸು ನಾವು ಹಿಂದಿನ ಕಾಲಕ್ಕೆ ಹೋಗ್ತಾ ಇದ್ದೇವೆ. ಹಿಂದಿನ ಕಾಲಕ್ಕೆ ಹೋಗ್ತಾ ಇದ್ದೇವೆ ಅಂದರೆ ಆರೋಗ್ಯದಲ್ಲಿ ಆಗ್ತಕ್ಕಂಥ ಏರುಪೇರುಗಳನ್ನು ವಿಶ್ಲೇಷಣೆ ಮಾಡ್ತಾ 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 ಸರಿ ತಪ್ಪುಗಳನ್ನು ನಾವೇ ಸರಿಪಡಿಸ್ಕೊಳ್ತಾ ಹೊಂದಾಣಿಕೆ ಮಾಡ್ಕೊಳ್ತಾ ಹಿಂದಕ್ಕೆ ಹೋಗ್ತಾ ಇದ್ದೀವಿ. ಕಬ್ಬಿಣದ ಕಾವಲುಗಳಲ್ಲಿ ನೀವು ದೋಸೆ ಮಾಡ್ತಾಯಿದ್ರಿ, ಚಪಾತಿ ಮಾಡ್ತಾಯಿದ್ರಿ, ರೊಟ್ಟಿ ಮಾಡ್ತಾಯಿದ್ರಿ ಅಂತಂದರೆ ಆ ಕಬ್ಬಿಣ ಕಾದ ನಂತರ ಅದರಲ್ಲಿ ಆಗ್ತಕ್ಕಂಥ ಒಂದು ಹದ ಏನಿರುತ್ತೆ, ಆ ಹದದಲ್ಲಿ ಒಂದು ಶಕ್ತಿಯ ವರ್ಗಾವಣೆ ಸಹ ಆಗ್ತಾ ಇತ್ತು. ಯಾವುದಕ್ಕೆ? ನಿಮ್ಮ ಚಪಾತಿ, ರೊಟ್ಟಿ, ದೋಸೆಗೆ. ಹಾಗಾಗಿ ಆ ಮಾಡ್ತಕ್ಕಂತಹ ಒಂದು ಯಾವ ಒಂದು ತಿಂಡಿ ತಿನಿಸುಗಳಿದೆ
ಅದರಲ್ಲೂ ಸಹ ಆ ಕಬ್ಬಿಣದ ಒಂದು ಚಾರ್ಜಿಂಗ್ ಬರ್ತಾ ಇತ್ತು. ನಾನ್ ಸ್ಟಿಕ್ ತಪ್ಪು ಅಂತ ಹೇಳಿದ್ರೆ ತುಂಬ ಜನ ಬೈಕೋತಾರೆ. ಏನಕ್ಕೆ ಅಂದರೆ ಇವೆಲ್ಲ ಅನುಕೂಲಕ್ಕೋಸ್ಕರವಾಗಿ ಮಾಡ್ಕೊಂಡಿರ್ತಕ್ಕಂಥ ಒಂದು ಉಪಕರಣಗಳು. ಅದು ನಾನ್ ಸ್ಟಿಕ್ ಅಂದರೆ ಆರೋಗ್ಯಕ್ಕೆ ಸ್ಟಿಕ್ ಆಗಲ್ಲ ಸರಿಯಾಗಿ ಹೇಳಬೇಕು ಅಂದರೆ. ಅಂದರೆ ಅನುಕೂಲಕ್ಕೆ ಸತ್ಯ ಹೌದು, ಆದರೆ ಕೆಲವು ಸರಿ ಅದರಲ್ಲಿರ್ತಕ್ಕಂಥ ಕೆಲವು ಕೋಟಿಂಗ್ಗಳು ನೀವು ಒಂದು ಹಲ್ಲೆಯನ್ನು ತಗೊಂಡು ಅದು ಮರದ್ದೇ ಇರ್ಬೋದು ಕಬ್ಬಿಣದ್ದೇ ಇರ್ಬೋದು ಅದನ್ನು ನೀವು ಕೆರಿತಾ ಕೆರಿತಾ ಲೈನಿಂಗ್ಸ್ ಬರುತ್ತೆ. ಲೈನಿಂಗ್ಸ್ ಬಂದಾಗ ನೀವು ಲೈನಿಂಗ್ಸನ್ನು ತೊಳಿತೀರ, ಏನೋ ಒಂದು ಸ್ಕ್ರ್ಯಾಚ್ ಆಯಿತು ಅಂತ ಅಂದ್ಕೊತೀರ. ಆದರೆ ಆ ಲೈನಿಂಗ್ ಬಂದಂತಹ ಒಂದು ಅಂಶ ಎಲ್ಲಿ ಹೋಯಿತು ಅನ್ನೋದ್ರ ಬಗ್ಗೆ ನೀವು ಆಲೋಚನೆ ಮಾಡಬೇಕು. ಆ ಅಂಶ ಪರೋಕ್ಷವಾಗಿ ನಿಮ್ಮ ತಿಂಡಿಗಳಲ್ಲಿ ಆಹಾರಗಳಲ್ಲಿ ಬೆರೆತಿರುವಂಥ ಸಾಧ್ಯತೆಯೂ ಸಹ ಇರುತ್ತೆ. ಸಾಧ್ಯತೆ ಇರುತ್ತೆ, ನಾನು ಹಾಗೆ ಹಾಗೆ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಎಷ್ಟೊಂದು ಹೆಣ್ಣುಮಕ್ಕಳು ಅದರಲ್ಲಿ ನಿಗಾ ವಹಿಸಿ ಮಾಡಬಹುದು ಇಲ್ಲ ಅಂತಲ್ಲ. ಆದರೆ ಸಾಮಾನ್ಯವಾಗಿ ಯಾಂತ್ರಿಕವಾಗಿರತಕ್ಕಂಥ ಜೀವನದಲ್ಲಿ ತಕ್ಷಣ ತಿಂಡಿ ಮಾಡಬೇಕು, ರೆಡಿ ಮಾಡಬೇಕು, ಕಳಿಸ್ಬೇಕು, ಈ ಒಂದು ಅವಸರದ ಒಂದು ಉಪಯೋಗಕ್ಕೋಸ್ಕರವಾಗಿ ನೀವು ಈ ಒಂದು ಉಪಕರಣಗಳನ್ನು ಉಪಯೋಗಿಸ್ತಾ ಇರೋದ್ರಿಂದ ಆ ಥರ ಸಾಧ್ಯತೆ ಇರಬಹುದು. ಹಾಗಾಗಿ ಕಾಲಾವಕಾಶವನ್ನು ಸ್ವಲ್ಪ ಜಾಸ್ತಿ ತಗೊಂಡು ಕಬ್ಬಿಣದ ಉಪಕರಣಗಳನ್ನೇ ಉಪಯೋಗಿಸಿ ಮಾಡಿದ್ರೆ ಇನ್ನೂ ಒಂದು ಸ್ವಲ್ಪ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಮಾತ್ರ ಹೇಳ್ಬೋದೇ ವಿನಃ ನಾನ್ ಸ್ಟಿಕ್ ಉಪಯೋಗಿಸ್ಬೇಡಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಾರೆ. ಅಂದರೆ ಹೆಂಚು ಬಾಂಡ್ಲೆ ಎಲ್ಲ ಆದಷ್ಟು ಕಬ್ಬಿಣದಿದ್ದರೆ ಒಳ್ಳೆಯದು. ಕಬ್ಬಿಣದಿದ್ದರೆ ಒಳ್ಳೆಯದು, ಒಂದು ನಿಮಗೆ ಆರ್ಥಿಕವಾಗಿ ಹೊರೆ ಕಡಿಮೆ ಆಗುತ್ತೆ, ಜೊತೆಗೆ ಕಬ್ಬಿಣದಲ್ಲಿ ಆ ಸರ್ಕ್ಯುಲೇಷನ್ನು ಬ್ಲಡ್ ಸರ್ಕ್ಯುಲೇಷನ್ನಿಗೆ ಸಂಬಂಧಪಟ್ಟ ವಿಚಾರ ಆಗಿರೋದ್ರಿಂದ ಕಬ್ಬಿಣದ ಅಂಶ ಜಾಸ್ತಿ ಸೇರದಷ್ಟು ನಿಮಗೆ ಆರೋಗ್ಯದ ಒಂದು ಗಟ್ಟಿತನ ಕಬ್ಬಿಣದ ಹಾಗೆ ಬರುತ್ತೆ. ಅಂದರೆ ಇವಾಗ ಗೋಲ್ಡ್ ಚಾರ್ಜ್ಡ್ ವಾಟರ್, ಸಿಲ್ವರ್ ಚಾರ್ಜ್ಡ್ ವಾಟರ್, ಐರನ್ ಚಾರ್ಜ್ಡ್ ವಾಟರ್ ಆಯಿತು, ಮತ್ತೆ ಇನ್ನೇನಿದೆ ಗುರುಗಳೇ? ಈಗ ಅತ್ಯಂತ ಕಡಿಮೆ ಖರ್ಚಲ್ಲಿ ಬರತಕ್ಕಂಥದ್ದು ಅಂದರೆ ನೀವು ಮಣ್ಣಿನದಕ್ಕೆ ಬರ್ಬೋದು. ಮಣ್ಣನ್ನು ನಾವು ಎಷ್ಟು ಸರಳವಾಗಿ ಉಪಯೋಗಿಸ್ತಾ ಇದ್ವಿ ಅಂತಂದರೆ, ನಿಮಗೊಂದು ಸಣ್ಣ ಉದಾಹರಣೆ ಹೇಳೋದಾದರೆ, ಈ ಜೀವನದ ವೇಗಕ್ಕೆ ಹೊಂದಾಣಿಕೆ ಮಾಡ್ಕೊತಾ ಮಾಡ್ಕೊತಾ ನಾವು ಈ ಕುಕ್ಕರ್ಗಳು ಮತ್ತು ಪ್ರೆಷರ್ ಕುಕ್ಕರು, ರೈಸ್ ಕುಕ್ಕರು, ಅದರಲ್ಲೇ ತುಂಬ ವಿಧದ ಕುಕ್ಕರ್ಗಳನ್ನು ನಾವು ಉಪಯೋಗಿಸ್ತಾ ಇದ್ದೇವೆ. ಒಂದು ಕೆಲಸ ಮಾಡಿ, ಯಾವತ್ತಾದರೂ ಒಂದು ದಿನ ಒಂದು ಸಂದರ್ಭವನ್ನು ಉಪಯೋಗಿಸ್ಕೊಂಡು ಮನೆಯಲ್ಲಿ ಒಲೆ ಉರಿಯನ್ನು ಹಾಕಿ, ಒಲೆಯನ್ನು ಉರಿ ಹಾಕಿದ್ರೆ ನಿಮಗೆ ಹೊಗೆ ಆಗುತ್ತೆ ಅಂದರೆ ಪರವಾಗಿಲ್ಲ, ಗ್ಯಾಸ್ನಲ್ಲೇ ಆಗಲಿ ತೊಂದರೆ ಇಲ್ಲ. ಮಣ್ಣಿನ ಪಾತ್ರೆ ಅಥವಾ ಮಡಕೆಯನ್ನು ಇಟ್ಟು ಅನ್ನ ಮಾಡಿ, ಅಷ್ಟೇ ಪ್ರಮಾಣದ ಅಕ್ಕಿಯನ್ನು ಕುಕ್ಕರ್ನಲ್ಲಿ ಇಟ್ಟು ಅನ್ನ ಮಾಡಿ, ಎರಡನ್ನು ನೀವು ಯಾವುದೊಂದು ಸಾಂಬಾರೋ ಮೊಸರೋ ಏನನ್ನು ಹಾಕ್ಕೊಂಡು ಸೇವನೆ ಮಾಡೋಕ್ಕೆ ಇಷ್ಟಪಡ್ತೀರೋ ಅದನ್ನು ಹಾಕ್ಕೊಂಡು ತಿಂದು ನೋಡಿ, ನಿಮಗೆ ರುಚಿಯಲ್ಲಿ ವ್ಯತ್ಯಾಸ ಕಾಣುತ್ತಾ ಇಲ್ವ ಅನ್ನೋದನ್ನು ನೀವೇ ಜಡ್ಜ್ ಮಾಡಿ, ಯಾವ್ದು ಚೆನ್ನಾಗಿರುತ್ತೆ. ಮಣ್ಣಿಂದು ಆ ಮಣ್ಣಿನ ಸೊಗಡು ಪರಿಮಳ ಅನ್ನೋದು ಆ ಅನ್ನಕ್ಕೆ ಸೇರಿ ನಮಗೆ ಅದು ಜಾಸ್ತಿ ರುಚಿಯಾಗತ್ತೆ. ರುಚಿನೂ ಜಾಸ್ತಿ ಇರುತ್ತೆ, ಆರೋಗ್ಯವೂ ಅದ್ಭುತವಾಗಿರುತ್ತೆ. ಸದೃಢವಾದಂಥ ಆರೋಗ್ಯ ಬೇಕು ಅಂದರೆ ಅದರಲ್ಲೇ ಮಾಡಬೇಕು. ಆದರೆ ಮತ್ತೊಮ್ಮೆ ಅದನ್ನೇ ಹೇಳೋದಾದರೆ, ಕಾಲಾಯ ತಸ್ಮೈ ನಮಃ, ಬೇಗ 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 ಕೆಲಸ ಕಾರ್ಯಗಳು ಆಗಬೇಕು 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 ಅಂದ್ಕೊಂಡು ನಾವೊಂದು ಈ ಒಂದು ನಿಟ್ಟಿನಲ್ಲಿ ನಾವು ಹೊಂದಾಣಿಕೆಯನ್ನು ಮಾಡ್ಕೊಂಬಂದಿದ್ದೇವೆ. ನೋಡಿ, ಚಿಕ್ಕಂದಲ್ಲಿ ಬೇಸಿಗೆ ಕಾಲದಲ್ಲಿ ತಂಪಾಗಿರ್ತಕ್ಕಂಥ ನೀರನ್ನು ಕುಡಿಬೇಕು ಅಂದರೆ ಏನು ಮಾಡ್ತಾ ಇದ್ವಿ, ಒಂದು ಮಡಕೆಯನ್ನು ತರ್ತಾ ಇದ್ವಿ. ಅದು ಒಂದು ಸಂಭ್ರಮ ನಮಗೆ. ಮಡಕೆಯನ್ನು ತಂದು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಅದು ಬೀಳದೆ ಇರೋ ಥರ ಒಂದು ಮರಳಿನಲ್ಲಿ ಅದಕ್ಕೊಂದು ಕಟ್ಟೆಯನ್ನು ಕಟ್ಟಿ ಅದರ ಮಧ್ಯದಲ್ಲಿ ಮಡಕೆಯನ್ನು ಇಟ್ಟು ಎಷ್ಟೋ ಸರಿ ಅದರ ಸುತ್ತ ರಾಗಿಯನ್ನು ಉದುರಿಸಿ ರಾಗಿ ತೆನೆಯನ್ನು ಬಂದು ಅದು ಒಂಥರ ಸಂಭ್ರಮದ ವಿಚಾರ ಆಗಿತ್ತು. ಆ ಥರ ಮಾಡಿ ಅದರಿಂದ ನೀರನ್ನು ತಗೊಂಡು ಕುಡಿದಾಗ ಆ ಮಣ್ಣಿನ ವಾಸನೆ, ಅದರ ಒಂದು ರುಚಿ ಅದ್ಭುತವಾಗಿರ್ತಕ್ಕಂಥದ್ದು, ಜೀವಕ್ಕೂ ತಂಪಾಗೋದು, ಸುಖವಾಗಿರ್ತಕ್ಕಂಥದ್ದು. ಅದೇ ನೀರು ನೀವು ಫ್ರಿಡ್ಜಲ್ಲಿ ಇಟ್ಬಿಟ್ಟು ಕುಡಿದ್ರೆ ಆ ಫ್ರಿಡ್ಜಿನ ನೀರಿಗೂ ಮಡಕೆಯ ನೀರಿಗೂ ಇರತಕ್ಕಂಥ ವ್ಯತ್ಯಾಸವನ್ನು ನೋಡಿ. ಫ್ರಿಡ್ಜಿಂದು ನಿಮಗೆ ಎಷ್ಟೋ ಸರಿ ನಿಮಗೆ ಆರೋಗ್ಯಕ್ಕೆ ಹಾನಿ ಆದರೂ ಆಗಬಹುದು, ಆದರೂ ಆಗಬಹುದು, ಆದರೆ ಮಡಕೆಯ ನೀರು ಯಾವತ್ತೂ ಹಾನಿಯನ್ನು ಮಾಡಲ್ಲ. ಹೌದು. ಈಗ ಮತ್ತೆ ತಾಮ್ರದಲ್ಲಿ, ತಾಮ್ರದ ಚೊಂಬಲ್ಲಿ ನೀರಿಟ್ಟು ಕುಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ, ಹಾಗೆ ನಾವು ಮಾಡ್ತಾ ಇದ್ದೀವಿ ಈಗ. ಆದರೆ ಅದು ಯಾವ ರೀತಿ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದು ಸ್ಪಷ್ಟವಾಗಿ ಗೊತ್ತಿಲ್ಲ. ರಾತ್ರಿ ಇಟ್ಟು ಬೆಳಿಗ್ಗೆ ಕುಡಿಬೇಕು ಅಂತ ಹೇಳ್ತಾ ಇದ್ದಾರೆ, ಕುಡಿತಾ ಇದ್ದೀವಿ, ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ತಿಳಿಸ್ಕೊಡಿ ಗುರೂಜಿ. ತಾಮ್ರದ ಚೆಂಬಿನಲ್ಲಿ ನೀರನ್ನು ಶೇಖರಣೆ ಮಾಡಿ ಕುಡಿತಕ್ಕಂಥದ್ದು ತುಂಬ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಒಂದು ಔಷಧಿನೂ ಆಗತ್ತೆ,
ಒಳ್ಳೆಯ ಕ್ರಮ ಸಹ ಜೀವನ ಶೈಲಿಯಲ್ಲಿ ಅದನ್ನು ಒಂದನ್ನು ಅಳವಡಿಸ್ಕೊಳ್ಳಬಹುದು. ರಾತ್ರಿ ಹೊತ್ತು ತಾಮ್ರದ ತಂಬಿಗೆಯಲ್ಲಿ ನೀರನ್ನು ತುಂಬಿಸಿಡಬೇಕು. ಬೆಳಿಗ್ಗೆ ಎದ್ದ ನಂತರ ಖಾಲಿ ಹೊಟ್ಟೆಯಲ್ಲಿ ಅದನ್ನು ಕುಡಿಬೇಕು. ಈ ಹಿಂದೆ ಹೇಳಿದ ಹಾಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವಂತಹ ಸಂದರ್ಭದಲ್ಲೂ ಸಹ ರಾತ್ರಿ ನೀವು ಬಾಯನ್ನು ತೊಳೆದು ಬ್ರಷ್ ಮಾಡಿ ಟಂಗ್ ಕ್ಲೀನ್ ಮಾಡಿ ಮಲಗಿದ್ದು ಮರುದಿನ ಬೆಳಿಗ್ಗೆ ಎದ್ದಾಗ ಹಲ್ಲು ಉಜ್ಜುವುದಕ್ಕೆ ಮುಂಚೆ ಈ ಒಂದು ನೀರನ್ನು ಕುಡಿದರೆ ಅತ್ಯಂತ ಅದ್ಭುತವಾದ ಔಷಧಿಯಾಗುತ್ತೆ. ಹೇಗೆ ಔಷಧಿಯಾಗುತ್ತೆ? ಜೀರ್ಣಾಂಗಗಳಿಗೆ ಅತ್ಯಂತ ಹೆಚ್ಚಿನ ಶಕ್ತಿಯನ್ನು ಕೊಡುತ್ತೆ. ಜೊತೆಗೆ ಸ್ಕಿನ್ ಸಂಬಂಧಪಟ್ಟಾಗೆ, ಚರ್ಮಕ್ಕೆ ಸಂಬಂಧಪಟ್ಟಾಗೆ ತನ್ನದೇ ಆದಂತಹ ಶೈಲಿಯಲ್ಲಿ ಆ ಎಣ್ಣೆಯ ಅಂಶವನ್ನು ಜಾಸ್ತಿ ಮಾಡುತ್ತೆ. ಚರ್ಮಕ್ಕೆ ಸಹ ತುಂಬ ಒಳ್ಳೆಯದು ಜೀರ್ಣಾಂಗಕ್ಕೆ ಜೊತೆಯಾಗಿ. ಗುರುಜಿಗಳೇ, ತಾಮ್ರದ ನೀರು ಒಳ್ಳೆಯದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳಿದ್ರಿ. ಈ ಶೇಖರಿಸಿಟ್ಟ ನೀರನ್ನು ಎಷ್ಟು ಹೊತ್ತು ಶೇಖರಿಸಿಟ್ಟಿದ ನೀರನ್ನು ಕುಡಿಬೋದು? ಅಂದರೆ ಈಗ ಇವತ್ತು ರಾತ್ರಿ ಶೇಖರಿಸಿಡ್ತೀವಿ, ಅದು ನಾಳೆ ನಾಳಿದ್ವರ್ಗುನು ಕುಡಿಬೋದಾ? ಅಂದರೆ ಜಾಸ್ತಿ ಹೊತ್ತು ಇಟ್ಟಷ್ಟು ಅದರಲ್ಲಿ ಶಕ್ತಿ ಜಾಸ್ತಿ ಬರುತ್ತಾ ಅಥವಾ ಶಕ್ತಿ ಕಡಿಮೆ ಆಗುತ್ತಾ? ಎಷ್ಟು ಹೊತ್ತಿನ ಒಳಗಡೆಗೆ ಆ ನೀರನ್ನು ಖಾಲಿ ಮಾಡಬೇಕು? ನೋಡಿ, ಒಳ್ಳೆ ಜೀವನದ ಶೈಲಿಗೆ ಸಂಬಂಧಪಟ್ಟ ಪ್ರಶ್ನೆ ಕೇಳಿದ್ದೀರಾ. ಶೇಖರಣೆ ಬರೀ ನೀರಿಗಲ್ಲ, ಜೀವನದಲ್ಲಿ ಯಾವುದೇ ರೀತಿಯ ಶೇಖರಣೆ ಎಷ್ಟು ಅವಶ್ಯಕತೆ ಇರುತ್ತೆ ಅಷ್ಟಕ್ಕೆ ಮಾತ್ರ ಇದ್ದರೆ ಒಳ್ಳೆಯದು. ನೀವು ಯಾವುದೇ ಆರೋಗ್ಯವನ್ನು ನಾವು ಈವರೆಗೂ ಮಾತಾಡಿರೋದಕ್ಕೆ ಹೋಲಿಕೆ ಮಾಡಿಕೊಂಡ್ರೂ ಸಹ ಇದು ಸತ್ಯ. ಈಗ ನೀವು ಕೇಳಿದಂಥ ವಿಚಾರಕ್ಕೆ ಹೇಳೋದಾದರೆ, ರಾತ್ರಿ ಆ ಒಂದು ತಂಬಿಗೆಯಲ್ಲಿ ಇಟ್ಟಂತಹ ನೀರನ್ನು ಬೆಳಗ್ಗೆ ಕುಡಿತಕ್ಕಂಥದ್ದು ಉತ್ತಮ ಪದ್ಧತಿ. ನೀವು ಜಾಸ್ತಿ ಬೇಕು ಅಂತಂದ್ಬಿಟ್ಟು ದೊಡ್ಡ ತಂಬಿಗೆಯಲ್ಲಿ ಇಟ್ಕೊಳ್ಳಿ, ಸಂತೋಷ. ಬಿಂದಿಗೆಲ್ಲ ಇಟ್ಕೊಳ್ಳಿ, ಸಂತೋಷ. ಅದನ್ನು ಅಡುಗೆಗೂ ಉಪಯೋಗಿಸಿ ಇನ್ನೂ ಒಳ್ಳೆಯದೇ. ಆದರೆ ಒಂದು ದಿನದ ಒಳಗಡೆ ಅದನ್ನು ಕುಡಿತಕ್ಕಂಥದ್ದು, ಕುಡಿಯೋದಕ್ಕೆ ಉಪಯೋಗಿಸೋದವ್ರು ಒಂದು ದಿನದ ಒಳಗಡೆ ಇರತಕ್ಕಂಥದ್ದು ಒಳ್ಳೆಯದು. ಶೇಖರಣೆ ಮಾಡಿದಂತಹ ನೀರನ್ನು ನೀವು ಅಡುಗೆಗೆ ಇತ್ಯಾದಿ ಬೇರೆ ಬೇರೆ ಕೆಲಸಗಳಿಗೆ ಉಪಯೋಗಿಸ್ಕೊಳ್ಳೋದಾದರೆ ಎರಡು ದಿನದ ತನಕ ನೀವು ಅದನ್ನು ಬಳಸಿದ್ರೆ ತೊಂದರೆ ಇಲ್ಲ. ಅದಕ್ಕಿಂತ ಹೆಚ್ಚಾದರೆ ಏನಾಗುತ್ತೆ, ತಾಮ್ರದ ತಂಬಿಗೆ ಅಥವಾ ಬಿಂದಿಗೆಯಲ್ಲಿ ಹೆಚ್ಚು ಕಾಲ ನೀರನ್ನು ಇಟ್ಟರೆ ಏನಾಗುತ್ತೆ ನೀವೇ ಹೇಳಬೇಕು ಹೆಣ್ಮಕ್ಳು. ಈ ಹಸಿರು ಕಲರ್ದು ಒಂದು ಕಿಲ್ಬು ಕಾಣಿಸ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಅದು ಆರೋಗ್ಯಕ್ಕೆ ಒಳ್ಳೆಯದ ಕೆಟ್ಟದ? ಕೆಟ್ಟದಿರಬಹುದು. ಕೆಟ್ಟದ್ದಲ್ಲ, ಅದು ವಿಷಯುಕ್ತ, ತುಂಬ ಕೆಟ್ಟದ್ದು. ಅಂತಹ ಸಂದರ್ಭದಲ್ಲಿ ಏನು ಮಾಡ್ತೀರಾ, ಪಾತ್ರೆಯನ್ನು ಸ್ವಚ್ಛ ಮಾಡ್ತೀರಾ. ಸ್ವಚ್ಛ ಮಾಡಿದಾಗ ನಿಮಗೆ ಎರಡು ದಿನದ ನೀರು ಅಂತಂದರೆ ಆ ಎರಡು ದಿನದ ನೀರನ್ನು ಚೆಲ್ಲಿ ಸ್ವಚ್ಛ ಮಾಡಿ ಮಾಡ್ತೀರಾ. ಸ್ವಚ್ಛ ಮಾಡಬೇಕಾದ್ರೆ ಯಾವ ರೀತಿ ಸ್ವಚ್ಛ ಮಾಡ್ತೀರಾ? ಹುಣಸೆ ಹಣ್ಣು ಹಾಕಿ, ತಾಮ್ರದ್ದು ಸಾಮಾನ್ಯವಾಗಿ ಹುಣಸೆ ಹಣ್ಣು ಅಥವಾ ಹುಳಿ ಮಜ್ಜಿಗೆ ಹಾಕಿ ತೊಳಿತೀವಿ. ಅದು ಸರಿ ಇದೆ ಅಲ್ವಾ ಗುರುಜಿ? ಯಾವುದೇ ಟಾಕ್ಸಿನ್ಗಳು, ವಿಷಯುಕ್ತವಾಗಿರ್ತಕ್ಕಂತಹ ಯಾವುದೇ ಒಂದು ಕಂಟೆಂಟನ್ನು, ಪಾತ್ರೆಗಳನ್ನು, ಲೋಟಗಳನ್ನು ತೊಳಿಬೇಕಾದರೆ ಹುಳಿಯುಕ್ತವಾಗಿರ್ತಕ್ಕಂಥದ್ದು ಹುಣಸೆ ಹಣ್ಣು ಏನನ್ನು ಮಾಡ್ತಾ ಬಂದಿದ್ದೀರಾ, ಇವಾಗ ನೀವು ಮಾಡ್ತಾ ಇರೋದಲ್ಲ, ತಲೆತಲಾಂತರದಿಂದ ಮಾಡ್ತಾ ಇರತಕ್ಕಂಥದ್ದು, ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಒಳ್ಳೆಯ ಕ್ರಮ ಅದು. ಅದೇ ಕ್ರಮದಲ್ಲೇ ಸ್ವಚ್ಛವನ್ನು ಮಾಡಬೇಕು. ಸ್ವಚ್ಛವನ್ನು ಮಾಡಿ ಮತ್ತೆ ಅದನ್ನು ಶುದ್ಧವಾಗಿರ್ತಕ್ಕಂಥ ನೀರಿನಲ್ಲಿ ಮತ್ತೊಮ್ಮೆ ತೊಳೆದು ನಂತರ ಶೇಖರಣೆ ಮಾಡಿ ಉಪಯೋಗಿಸ್ತಕ್ಕಂಥ ಕ್ರಮ ತುಂಬ ಸರಿಯಾಗಿದೆ. ಹಾಗೆ ಮಾಡಬೇಕು. ಹಾಗಂದ್ಬಿಟ್ಟು ಎಷ್ಟು ಬೇಕೋ ಅಷ್ಟನ್ನು ಉಪಯೋಗಿಸ್ಕೊಳ್ಳಿ. ಅದಾದ ನಂತರ ನಿಮಗೆ ಶೇಖರಣೆ ಆಗಿರತಕ್ಕಂಥದ್ದು ತೊಂದರೆ ಆಗುತ್ತೆ, ಈ ಥರ ಕಟ್ಟುತ್ತೆ ಅಂತಂತಂದರೆ ಅದನ್ನು ಶುದ್ಧೀಕರಣ ಮಾಡಿ ನಂತರ ಉಪಯೋಗಿಸಿ. ಈ ತಾಮ್ರದ ಚೊಂಬಿಗೆ ನೀರನ್ನು ಶೇಖರಿಸಬೇಕಾದ್ರೆ ತುಳಸಿ ದಳ ಹಾಕಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ, ಅದರದ್ದು ಉಪಯೋಗದ ಬಗ್ಗೆ ಸ್ವಲ್ಪ ತಿಳಿಸಿ ಗುರುಜಿ. ನೋಡಿ, ಒಂದು ಮನೆ ಅಂದರೆ ತುಳಸಿ ಗಿಡ ಇರಲೇಬೇಕು. ಅತ್ಯಂತ ಅದ್ಭುತವಾಗಿರತಕ್ಕಂತಹ ಔಷಧಿ ಗುಣ ಇರತಕ್ಕಂತಹ ಒಂದು ಸಸ್ಯಗಳಲ್ಲಿ ತುಳಸಿ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಔಷಧಿಗೆ ಸಂಬಂಧಪಟ್ಟ ಹಾಗೆ ನಾವು ಗಿಡಮೂಲಿಕೆಗಳನ್ನು ಉಪಯೋಗಿಸಿ ಮಾಡುವಂತಹ ಬಹುತೇಕ ಔಷಧಿಗಳಲ್ಲಿ ತುಳಸಿಯನ್ನು ನಾವು ಬಳಕೆ ಮಾಡೇ ಮಾಡ್ತೀವಿ. ಅದೇ ಥರ ತಾಮ್ರದ ತಂಬಿಗೆಯಲ್ಲಿ ನೀವು ನೀರನ್ನು ಇಟ್ಟುಕೊಂಡು ಅದಕ್ಕೆ ಒಂದು ತುಳಸಿ ದಳವನ್ನು ಹಾಕಿ ಇಡ್ತೀರಾ ಅಂತಂದರೆ ಅದರ ಅರ್ಥ ಏನು ಅಂದರೆ ಅಲ್ಲಿ ಉಂಟಾಗಬಹುದಾದಂತಹ ಯಾವುದೇ ಋಣಾತ್ಮಕತೆಯನ್ನು ತುಳಸಿ ನಿವಾರಣೆ ಮಾಡುತ್ತೆ. ಜೊತೆಗೆ ಧನಾತ್ಮಕ ಶಕ್ತಿಯನ್ನು ತುಳಸಿ ಜಾಸ್ತಿ ಮಾಡುತ್ತೆ. ಮತ್ತು ಔಷಧಿಯ ಗುಣಗಳಲ್ಲಿ ಶ್ರೇಷ್ಠವಾಗಿರತಕ್ಕಂತಹ ಗುಣಗಳು ತುಳಸಿಗೆ ಇರೋದರಿಂದ ಆ ಒಂದು ನೀರಿಗೆ ಬರುವಂತಹ ಶಕ್ತಿ ಜಾಸ್ತಿ ಆಗುತ್ತೆ. ಆರೋಗ್ಯಕ್ಕೆ ಅತ್ಯುತ್ತಮ ಅನ್ನೋ ಉದ್ದೇಶಕ್ಕೋಸ್ಕರ ತುಳಸಿಯನ್ನು ಬಳಸ್ತೀವಿ. ಅಂದರೆ ಶಕ್ತಿ ದ್ವಿಗುಣ ಆಗುತ್ತೆ. ಖಂಡಿತ ಆಗುತ್ತೆ. ತಾಮ್ರದ್ದು ಮತ್ತು ತುಳಸಿಯ ಎರಡು ಔಷಧೀಯ ಗುಣಗಳು ಆ ನೀರಿಗೆ ಸೇರುತ್ತೆ. ತುಳಸಿಯ ಔಷಧೀಯ ಗುಣಗಳು ಆ ನೀರಿಗೆ
ಸಂಪೂರ್ಣವಾಗಿ ಸೇರುತ್ತೆ ಅಂತ ಒಂದು ದಳ ತುಳಸಿಯಲ್ಲಿ ನಾನು ಹೇಳಲಾರೆ. ಆದರೆ ಋಣಾತ್ಮಕ ಶಕ್ತಿಯ ನಿವಾರಣೆಗೆ ಮತ್ತು ಧನಾತ್ಮಕ ಶಕ್ತಿಯನ್ನು ಹೆಚ್ಚು ಮಾಡೋದರಲ್ಲಿ ಆ ಒಂದು ತುಳಸಿ ದಳ ಖಂಡಿತ ಒಳ್ಳೆಯ ಪರಿಣಾಮವನ್ನು ಕೊಡುತ್ತೆ. ಮತ್ತು ಅದು ಔಷಧೀಯ ಗುಣವನ್ನು ಹೊಂದಿರೋದ್ರಿಂದ ಈ ಒಂದು ಪ್ರಕ್ರಿಯೆಗೆ ತುಂಬ ಪೂರಕವಾಗಿ ಕೆಲಸ ಮಾಡುತ್ತೆ. ಹಾಗೆ ಈಗ ಹಿಂದಿನ ಕಾಲದಲ್ಲಿ ತಾಮ್ರದ ಹಂಡೆಯಲ್ಲಿ ನೀರು ಕುದಿಸಿ ಸ್ನಾನ ಮಾಡ್ತಾ ಇದ್ವಿ. ಈಗ ಎಲ್ಲ ಗೀಜರು ಸೋಲಾರು ಈ ರೀತಿ ಬಂದಿದೆ. ಈ ಎಲ್ಲದರದ್ದು ವ್ಯತ್ಯಾಸಗಳು ಏನು ಗುರುಜಿ? ನೋಡಿ, ಹಳ್ಳಿಗಳಲ್ಲಿ ಮನೆಗಳಲ್ಲಿ ತಾಮ್ರದ ದೊಡ್ಡ ದೊಡ್ಡ ಹಂಡೆಗಳನ್ನು ಇಟ್ಕೊತಾ ಇದ್ರು. ಆ ಹಂಡೆಗೆ ನೀರನ್ನು ತುಂಬಿಸ್ತಕ್ಕಂಥದ್ದೇ ಒಂದು ಸಂಭ್ರಮ. ರಾತ್ರಿ ನೀರನ್ನು ತುಂಬಿಸಿ ಆ ನಂತರ ಹೊಟ್ಟನ್ನೋ ಸೌದೆಯನ್ನೋ ಸೌದೆಯ ಪುಡಿಯನ್ನೋ ಏನೋ ಒಂದನ್ನು ಒಲೆಗೆ ತುಂಬಿ ಸಣ್ಣದಾಗಿ ಒಂದು ಕಿಡಿಯನ್ನು ಹತ್ತಿಸಿ ಬಂದು ಮಲಗ್ತಕ್ಕಂಥದ್ದು ಒಂದು ಅಭ್ಯಾಸ ಇತ್ತು. ಬೆಳಗ್ಗೆ ಹೊತ್ತಿಗೆ ಆ ಸಣ್ಣ ಕಿಡಿಯ ಕೆಂಡವಾಗಿ ಇಡೀ ಹಂಡೆಯಲ್ಲಿರತಕ್ಕಂಥ ನೀರು ಬೆಳಗ್ಗೆ ಹೊತ್ತಿಗೆ ಅದ್ಭುತವಾಗಿ ಕಾದಿರ್ತಾ ಇತ್ತು. ಅದರಲ್ಲಿ ಸ್ನಾನ ಮಾಡಿದಾಗ ನೀವು ಎಷ್ಟೇ ಬಿಸಿಯಾಗಿರ್ತಕ್ಕಂಥ ನೀರನ್ನು ನಿಮ್ಮ ಚರ್ಮ ಗರಿಷ್ಠ ಮಟ್ಟದಲ್ಲಿ ತಡೆಯುವಷ್ಟು ನೀರನ್ನು ಬಿಸಿ ಮಾಡಿ ನೀವು ಅದನ್ನು ಸ್ನಾನಕ್ಕೆ ಬಳಸಿದ್ರೂ ಚರ್ಮ ನಿಮಗೆ ಸುಡ್ತಾ ಇರಲಿಲ್ಲ, ಆಹ್ಲಾದವಾಗಿರ್ತಾ ಇತ್ತು. ಅದು ಕಾಲಕ್ರಮೇಣ ಕಡಿಮೆ ಆಗ್ತಾ 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 ಬಂದು ನಾವೀಗ ಸೋಲಾರಿಗೆ ಬಂದು ನಿಂತಿದ್ದೇವೆ. ಸೋಲಾರು ನೈಸರ್ಗಿಕವಾದ ಶಕ್ತಿಯಾಗಿರೋದ್ರಿಂದ ಆ ಸೋಲಾರನ್ನು ಬಳಸೋದು ತುಂಬ ಒಳ್ಳೆಯದು. ಏನಕ್ಕೆ ಅಂದರೆ ನಾವು ಪರಿಸರವನ್ನು ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಮರಗಳನ್ನು ಕಡಿತಕ್ಕಂಥದ್ದನ್ನು ನಾವು ಆದಷ್ಟು ಪ್ರಮಾಣದಲ್ಲಿ ತಡೆಯಬಹುದು. ಹಾಗಾಗಿ ಸೋಲಾರನ್ನು ಉಪಯೋಗಿಸ್ತಕ್ಕಂಥದ್ದು ಒಳ್ಳೆಯದು. ಸರ್ಕಾರವು ಸಹ ಈಗ ಸೋಲಾರ್ ಇಲ್ಲದೇ ಇದ್ದರೆ ನಿಮಗೆ ಒಂದು ವಿದ್ಯುತ್ ಶಕ್ತಿಯ ಒಂದು ಅನುಮತಿಯನ್ನು ಕೊಡಲ್ಲ ಇತ್ಯಾದಿ ಒಂದಷ್ಟು ರೂಲ್ಸ್ಗಳನ್ನು ಮಾಡಿಕೊಂಡಿದ್ದಾರೆ. ಅದು ಆ ಒಂದು ನಿಟ್ಟಿನಲ್ಲಿ ಆಲೋಚನೆ ಮಾಡೋದಾದರೆ ನೈಸರ್ಗಿಕವಾಗಿ ಉಚಿತವಾಗಿ ಸೂರ್ಯನಿಂದ ಬರ್ತಾ ಇರತಕ್ಕಂಥ ಶಕ್ತಿಯಾಗಿರೋದ್ರಿಂದ ಅದು ಸಹ ಒಳ್ಳೆಯದೇ. ಆದರೆ ತಾಮ್ರದ ಹಂಡೆಯಲ್ಲಿ ಸ್ನಾನ ಮಾಡೋದಕ್ಕೂ ಸೋಲಾರ್ನಲ್ಲಿ ಮಾಡೋದಕ್ಕೂ ಅದನ್ನು ಬಳಕೆ ಮಾಡೇ ವ್ಯತ್ಯಾಸವನ್ನು ಕಂಡುಕೋಬೇಕು. ಸೋಲಾರ್ನಲ್ಲಿ ಮಾಡೋದರಲ್ಲಿ ಖಂಡಿತ ವ್ಯತ್ಯಾಸ ಇರುತ್ತೆ. ಅದಕ್ಕಿಂತ ತುಂಬ ವ್ಯತ್ಯಾಸ ಇರತಕ್ಕಂಥದ್ದು ಗೀಸರ್ನಲ್ಲಿ ಕಾಯಿಸ್ತಕ್ಕಂಥದ್ದು. ಗೀಸರ್ನಲ್ಲಿ ಒಂದು ಯಾವ ಒಂದು ಬಿಸಿಯನ್ನು ಮಾಡಿ ನೀವು ಉಪಯೋಗಿಸ್ತೀರಾ ಅದು ಚರ್ಮಕ್ಕೆ ಹಾನಿಕರ. ಎಷ್ಟೊಂದು ಸರಿ ತುಂಬ ಬಿಸಿಯನ್ನು ಉಪಯೋಗಿಸಿದ್ರೆ ಹದವಾಗಿರ್ತಕ್ಕಂಥ ನೀರನ್ನು ಉಪಯೋಗಿಸ್ಬೇಕು. ತಾಮ್ರದಲ್ಲೇ ಆದರೆ ತುಂಬ ಚರ್ಮಕ್ಕೂ ಸಹ ಒಳ್ಳೆಯದು, ಆರೋಗ್ಯಕ್ಕೂ ಸಹ ಒಳ್ಳೆಯದು. ಕಾಲ ಹೇಗೆ ಬದಲಾವಣೆ ಆಗ್ತಾ ಇದೆ ಆ ಥರ ಉಪಯೋಗಿಸೋದ್ರಲ್ಲಿ ತಪ್ಪಿಲ್ಲ. ಆದರೆ ಗೀಸರ್ಗಿಂತ ಸೋಲಾರ್ ಒಳ್ಳೆಯದು, ಸೋಲಾರ್ಗಿಂತ ತಾಮ್ರದ ಹಂಡೆ ಒಳ್ಳೆಯದು. ಕೊನೆಯದಾಗಿ ಇಂದಿನ ಸಂಚಿಕೆಯಲ್ಲಿ ಯಾವುದಾದ್ರೂ ಹೆಲ್ತ್ ಟಿಪ್ಸ್, ಸಣ್ಣದೊಂದು ಹೆಲ್ತ್ ಟಿಪ್ಸ್ ಕೊಡ್ತೀರಾ ಗುರುಜಿ? ಓಕೆ, ಅತ್ಯಂತ ಚಿಕ್ಕ ಟಿಪ್ಪು, ಯಾವುದೇ ಒಂದು ಪೈಸೆ ಖರ್ಚಿಲ್ಲದೆ ಮಾಡ್ತಕ್ಕಂಥದ್ದು ಏನು? ಕೆಳಗೆ ಕೂತ್ಕೊಂಡು ಊಟ ಮಾಡಿ, ಟಿವಿಯನ್ನು ನೋಡಿ, ದಿನಪತ್ರಿಕೆಯನ್ನು ಓದಿ ಇತ್ಯಾದಿ ನಿಮಗೆ ತಿಳಿಸಿತ್ತು. ಆ ರೀತಿ ಕೂತ್ಕೊಂಡಾಗ ನಿಮಗೆ ಕಾಲು ಜಮ್ ಹಿಡಿದ್ರೆ, ಎಡಗಾಲು ಜಮ್ ಹಿಡಿದ್ರೆ ಬಲಗಡೆ ಕಿವಿಯನ್ನು ಹಿಂಡ್ಕೊಳ್ಳಿ, ಬಲಗಾಲು ಜಮ್ ಹಿಡಿದ್ರೆ ಎಡಗಡೆ ಕಿವಿಯನ್ನು ಚೆನ್ನಾಗಿ ಹಿಂಡ್ಕೊಳ್ಳಿ, ಮತ್ತು ಕಾಲಿನ ಹೆಬ್ಬೆರಳನ್ನು ಮಡಿಸಿ ಆದಷ್ಟು ಶೀಘ್ರವಾಗಿ ನಿಮಗೆ ನಿವಾರಣೆ ಸಿಕ್ಕುತ್ತೆ. ಇಂದಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳನ್ನ ಗುರುಜಿರವರೇ ನೀವು ತಿಳಿಸ್ಕೊಟ್ಟಿದ್ದೀರಾ. ನೀರನ್ನು ಕಬ್ಬಿಣದಿಂದ, ಚಿನ್ನದಿಂದ, ಬೆಳ್ಳಿಯಿಂದ ಎಲ್ಲದರಿಂದ ಔಷಧಿಯಾಗಿ ಮಾಡಿ ಕುಡಿಬಹುದು, ಅದರಿಂದ ತುಂಬ ಉಪಯೋಗ ಇದೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಇಷ್ಟು ವಿವರವಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಗುರುಜಿ. ನಮಸ್ಕಾರ. ಇಲ್ಲಿಯವರೆಗೆ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮ ವೀಕ್ಷಿಸಿದ ಸಮಸ್ತರಿಗೂ ಧನ್ಯವಾದಗಳು. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ. ಶ್ರೀಕೃಷ್ಣ ಗುರುಜಿ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸಕರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು. ಓಂ ಸೇವಾ ಕೇಂದ್ರ, ವಿಳಾಸ ಓಂ ಸೇವಾ ಕೇಂದ್ರ, ನಂಬರ್ 83, ಮೂರನೇ ಎ ಮೇನ್, ಸಿಂಡಿಕೇಟ್ ಬ್ಯಾಂಕ್ ಕಾಲೋನಿ, ಹೇರೋಹಳ್ಳಿ ಮುಖ್ಯ ರಸ್ತೆ, ವಿಶ್ವನಿಧಂ ಪೋಸ್ಟ್, ಬೆಂಗಳೂರು 560091. ದೂರವಾಣಿ ಸಂಖ್ಯೆಗಳು 948-318-1155 ಮತ್ತು 0802-232-455. ಇಮೇಲ್ ವಿಳಾಸ ಓಂ ಸೇವಾ ಕೇಂದ್ರ DLR@gmail.com. ವೆಬ್ಸೈಟ್ ವಿಳಾಸ www.omsevakendra.org. ಬಸವಲಿಂಗ.